नमस्कार अमोघ न्यूज गे स्वागत नानु स्मिता। राष्ट्रीय स्वयं सेवक संघद वतियिंद शिरा नगरदल्ली विजयदशमी प्रयुक्त पथसंचलन नडेसिदरु। विजयदशमी प्रयुक्त हम्मिकोंडिरुव ई कार्यक्रमदल्लि समवस्त्र धरिसिद आरएसएस न नूरारु गणवेशधारिगळु नगरद बीदिगळल्लि शिस्तुबद्धवागि पथसंचलन नडेसिदरु। नगरद माधव विद्यामंदिर मैदानदल्लि समावेशगोंड गणवेशधारिगळ पथसंचलन अल्लिंद बंदु बन्नी मंटप सेरिदंते नगरद प्रमुख बीदिगळल्लि पथसंचलन सागितु। ಕೋಲಾರದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ಎಸ್ಪಿ ನಾರಾಯಣ ಪ್ರತಿಕ್ರಿಯಿಸಿದ್ದು ಬೆಳಗಿನ ಜಾವ ಪ್ರಕರಣಕ್ಕೆ ಸಂಬಂಧಿಸಿದ ಆರು ಜನರನ್ನು ಬಂಧಿಸಲಾಗಿದೆ ಅಂತ ತಿಳಿಸಿದರು। ವೈಯಕ್ತಿಕ ದ್ವೇಷ ಹಿನ್ನೆಲೆ ಕೋಲಾರ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿರುವ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಜನ ಆರೋಪಿಗಳನ್ನು ಬಂಧಿಸಿರುವ ಕುರಿತಂತೆ ಎಸ್ಪಿ ನಾರಾಯಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ। ಏವನ್ ಆರೋಪಿ ವೇಣುಗೋಪಾಲ್ ಅಂತ ತಿಳಿದು ಬಂದಿದೆ। ನೆನ್ನೆ ಬಾರ್ ಕಾಮಗಾರಿ ವೀಕ್ಷಿಸಿ ಮನೆಗೆ ಹಿಂದಿರುಗಿದ್ದ ವೇಳೆ ಶ್ರೀನಿವಾಸ್ ಎದುರಾಗಿ ಅಟ್ಯಾಕ್ ಮಾಡಿದರು। ಐದು ವರ್ಷಗಳ ಹಿಂದೆ ಆರೋಪಿ ವೇಣುಗೋಪಾಲ್ ಮನೆಯ ಮೇಲೆ ದಾಳಿಯಾಗಿತ್ತು। ಈ ದಾಳಿಯನ್ನೇ ಜಿದ್ದಾಗಿಸಿಕೊಂಡಿದ್ದ ವೇಣುಗೋಪಾಲ್ ಶ್ರೀನಿವಾಸ್ ಮೇಲೆ ಹಲ್ಲೆ ನಡೆಸಿದ್ದಾರೆ। ಚಾಕು ಡ್ರ್ಯಾಗರ್ನಿಂದ ಶ್ರೀನಿವಾಸ್ ಮೇಲೆ 17 ಬಾರಿ ಇರಿದಿದ್ದು ಲಾಂಗ್ನಿಂದ ಮತ್ತೊಮ್ಮೆ ಹಲ್ಲೆ ನಡೆಸಿದ್ದಾರೆ। ಹಲ್ಲೆಗೆ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಶ್ರೀನಿವಾಸ್ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ। ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀನಿವಾಸ್ ಮೃತಪಟ್ಟಿದ್ದಾರೆ। ಪ್ರಕರಣದ ಹಿನ್ನೆಲೆ ತಿಳಿಸಿದ ಎಸ್ಪಿ ನಾರಾಯಣ್ ಐದು ವರ್ಷಗಳ ಹಿಂದೆ ವೇಣುಗೋಪಾಲ್ ಮನೆಯ ಮೇಲೆ ಶ್ರೀನಿವಾಸ್ ಬೆಂಕಿ ಹಚ್ಚಿದ ಪ್ರಕರಣ ಇತ್ತು ಹಾಗೂ ವೇಣುಗೋಪಾಲ್ ಪತ್ನಿಯ ಮೇಲೆ ಹಲ್ಲೆ ಮಾಡಲಾಗಿತ್ತು। 4 ವರ್ಷಗಳ ಹಿಂದೆ ವೇಣುಗೋಪಾಲ್ನ ಅಣ್ಣನ ಮಗನನ್ನ ಕೊಲೆ ಮಾಡಲಾಗಿತ್ತು। ಇದೇ ಜಿದ್ದನ್ನ ಮುಂದಿಟ್ಟುಕೊಂಡು ಆರೋಪಿ ವೇಣುಗೋಪಾಲ್ ಶ್ರೀನಿವಾಸ್ ಕೊಲೆಗೆ ಸುಪಾರಿ ನೀಡಿದ್ದಾರೆ। ನಿನ್ನೆ ನಡೆದಂತಹ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಪರ ಅವರ ಒಂದು ಅಂತ್ಯ ಸಂಸ್ಕಾರ ಶ್ರೀನಿವಾಸ್ಪುರದಲ್ಲಿ ಶಾಂತಿಯುತವಾಗಿ ನಡೀತಾ ಇದೆ। ನಿನ್ನೆ ಸುಮಾರು 12:30 ಪ್ರಾರಂಭವಾಗಿ 6 ಜನರ ಒಂದು ತಂಡ 2 ಬೈಕ್ಗಳಲ್ಲಿ ಶ್ರೀನಿವಾಸ್ಪುರ ಮುಂಬಾಗಲು ರಸ್ತೆನಲ್ಲಿರುವಂತಹ ಶ್ರೀನಿವಾಸ್ ಅವರ ಕಟ್ತಾ ಇರುವಂತಹ ಒಂದು ಬಾರ್ ಹತ್ರ ಮಾವಿನ ಹತ್ರ ಕೂತಿರುವಂತ ಸಮಯದಲ್ಲಿ ಟೋಟಲ್ 2 ಬೈಕ್ಗಳಲ್ಲಿ 6 ಜನ ದುಷ್ಕರ್ಮಿಗಳು ಬಂದು ಅವರನ್ನು ಮಾತಾಡಿಸುವಂತಹ ಒಂದು ನೆಪದಲ್ಲಿ ಅವರ ಕಣ್ಣಿಗೆ ಪೆಪ್ಪರ್ ಸ್ಪ್ರೈನ ಸ್ಪ್ರೇ ಮಾಡಿದ್ದಾರೆ। ಸ್ಪ್ರೇ ಮಾಡಿದಾಗ ಮತ್ತೆ ಅದೇ ಕಾಂಪೌಂಡ್ ಹತ್ರ ಅಡಗಿ ಕೂತಿರುವಂತಹ ಒಂದು ಆರೋಪಿ ಅವರು ಅವ್ರು ತಪ್ಪಿಸ್ಕೊಂಡು ಕಾಂಪೌಂಡ್ ಹತ್ತಿ ಹೋಗಲು ಪ್ರಯತ್ನಿಸಿದಾಗ ಅವರಿಗೆ ಲಾಂಗ್ನಲ್ಲಿ ಒಂದು ಮಚ್ಚಲ್ಲಿ ಬೀಸಿದ ಪರವಾಗಿ ಅವ್ರ ತಲೆಗೆ ತುಂಬಾ ತೀವ್ರವಾದಂತಹ ಗಾಯ। ಕೊಲೆ ಮಾಡಿ KGF ಕಡೆಗೆ ಹೋಗ್ತಿದ್ರು, ತಕ್ಷಣ ನಾವು ಪತ್ತೆ ಹಚ್ಚಿದ್ದೇವೆ, ಬಂಧಿಸಲು ಹೋಗಿದ್ದಾಗ ಚಾಕುವಿನಿಂದ ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡು ಹಾರಿಸಿದ್ರೂ ಸಹ ಓಡಿ ಹೋದ್ರು। ಈ ವೇಳೆ ವೇಣುಗೋಪಾಲ್ ಮುನೇಂದ್ರ ಕಾಲಿಗೆ ಗುಂಡು ಬಿದ್ದಿದೆ। ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಿದೆ। ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ। ವನ್ಯ ಪ್ರಾಣಿಗಳ ಭೇಟಿಯಾಗ್ತಿದ್ದ ಜಾಲವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇದಿಸಿದ್ದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬನ್ನಿತಾಳಪುರ ಗ್ರಾಮದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ। ಬಂಧಿತರು 3 ಕಾಡು ಬೆಕ್ಕು 4 ಜೀವಂತ ಮೊಲ ಸಾಗಾಟ ಮಾಡೋ ವೇಳೆ ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಗಿದೆ। 5 ಆರೋಪಿಗಳಲ್ಲಿ ಇಬ್ಬರ ಬಂಧಿಸುವಲ್ಲಿ ನವೀನ್ ಕುಮಾರ್ ಆ್ಯಂಡ್ ಟೀಮ್ ಯಶಸ್ವಿಯಾಗಿದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಅರಣ್ಯ ಇಲಾಖೆ ಬಲೆ ಬೀಸಿದ್ದಾರೆ। ಬಂಧಿತ 2 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ।
देवनहल्ली तालूकिन विजयपुर पट्टणद समीपद गड्डदनायकनहल्ली ग्रामद इतिहास प्रसिद्ध श्री क्षेत्र दुर्गा परमेश्वरी देवालयदल्ली नवरात्रि अंगवागी अद्दूरियागी दुर्गाष्टमी उत्सव मत्तु जंबू सवारी मूलक अम्मनवर मेरवणिगे माडलायितु। ದೇವಾಲಯದಲ್ಲಿ ಕಳೆದ ದಿನಗಳಿಂದ ನವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಗಳು ನಡೆಯಿತು। ಬೆಳಗ್ಗೆಯಿಂದ ದೇವಾಲಯವನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು। ದೇವಾಲಯದಲ್ಲಿ ವಿವಿಧ ಪುರೋಹಿತರಿಂದ ಹೋಮ ಹವನಗಳು ಕಳೆದ ದಿನಗಳಿಂದ ನಡೆದುಕೊಂಡು ಬರುತ್ತಿದ್ದು ಅಮ್ಮನವರಿಗೆ ವಿವಿಧ ಹೂಗಳಿಂದ ಅಲಂಕರಿಸಲಾಯಿತು। ಈ ವೇಳೆ ಮಾತನಾಡಿದ ಪ್ರಧಾನ ಅರ್ಚಕರಾದ ನಾಗರಾಜಪ್ಪ ಸ್ವಾಮಿಗಳು ಪ್ರತಿ ವರ್ಷವೂ ಅಮ್ಮನವರಿಗೆ ನವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದೇವೆ। ಅಮ್ಮನನ್ನ ನೋಡಲೆಂದು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬೆಂಗಳೂರು ನಗರ ಸುತ್ತಮುತ್ತಲಿನಿಂದ ಇಲ್ಲಿನ ಆನೆ ಅಂಬಾರಿ ನೋಡಲೆಂದು ಲಕ್ಷಾಂತರ ಭಕ್ತರು ಬರುತ್ತಿದ್ದಾರೆ। ಅಮ್ಮನವರನ್ನ ನಂಬಿದ ಯಾವುದೇ ಭಕ್ತರಿಗೂ ಅಮ್ಮ ಒಳ್ಳೆಯದನ್ನೇ ಬಯಸುತ್ತಾಳೆ, ಅಮ್ಮನನ್ನ ನಂಬಿದರೆ ಯಾರನ್ನ ಕೈ ಬಿಡುವುದಿಲ್ಲ ಎಂದರು। ಮುಂದೆ ಹೋಗ್ಬೇಕಕ್ಕ ಹಿಡಿಯಕ್ಕ ಮುಂದೆ ಇದು ಬರ್ತಣ ಇವ್ನ ಹೆಂಗ್ ಕರ್ತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚನ್ನಹಳ್ಳಿ ರಾಜಣ್ಣ, ವಿಜಯಪುರ ಹೋಬಳಿ ಅಧ್ಯಕ್ಷ ರಾಮಚಂದ್ರಪ್ಪ, ಮುಖಂಡರಾದ ಚಿಂತಾಮಣಿ ಶ್ರೀನಿವಾಸ್, ನಾರಾಯಣಸ್ವಾಮಿ, ರಮೇಶ್ ಸೇರಿದಂತೆ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು। ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ। ಬೆಳಗಾವಿ ಜಿಲ್ಲೆಯ ಗೋಕಾಕ್ ಕಾರಾಗೃಹದ ಉಪ ಕಾರಾಗೃಹ ಅಧಿಕಾರಿಯು ವಿಚಾರಣಾಧೀನ ಕೈದಿಯಿಂದ ಮನೆ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿದೆ ಎಂಬ ವಿಡಿಯೋ ಎಲ್ಲೆಡೆ ಇದೀಗ ವೈರಲ್ ಆಗಿದೆ। ವಿಚಾರಣಾಧೀನ ಕೈದಿಗಳನ್ನು ಹೊರಗೆ ಬಿಡುವಂತಿಲ್ಲ, ಆದರೆ ಗೋಕಾಕ ಕಾರಾಗೃಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪ ಕಾರಾಗೃಹ ಅಧಿಕಾರಿ ಸುರೇಶ್ ಮೇಲಮನಿಯವರು ಕೈದಿಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ತಾವು ಮನೆಯಲ್ಲಿ ಬಳಸುವ ಗಾದೆಯನ್ನು ಸ್ವಚ್ಛ ಮಾಡಿಸಿಕೊಳ್ಳುತ್ತಿರುವುದು ಕಂಡುಬಂದಿದೆ। ಮನೆ ಮುಂದೆ ಕೆಲಸ ಮಾಡುತ್ತಿರುವ ಮತ್ತು ಕೆಲಸ ಮುಗಿದ ನಂತರ ಕೈದಿಗಳು ಜೈಲಿನೊಳಗೆ ಹೋಗುತ್ತಿರುವ ವಿಡಿಯೋ ಲಭ್ಯವಾಗಿದೆ। ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿಚುಕ್ಕಿ ಚೆನ್ನಮ್ಮನ ವಿಜಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡು ನಂದಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಿತ್ತೂರು ಉತ್ಸವ 2023 ಅದ್ಧೂರಿಯಾಗಿ ನಡೆಯಿತು। ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ರಾಜ್ಯಾದ್ಯಂತ ಸಂಚರಿಸಿ ಇಂದು ಬೆಳಗ್ಗೆ ಚೆನ್ನಮ್ಮನ ಕಿತ್ತೂರಿಗೆ ಆಗಮಿಸಿದ ವಿಜಯ ಜ್ಯೋತಿಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು।
ಇದಾದ ಬಳಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಎಲ್ಲ ಗಣ್ಯರು ಕಿತ್ತೂರಿನ ಚೆನ್ನಮ್ಮ ವೃತ್ತದಲ್ಲಿರುವ ಚೆನ್ನಮ್ಮಳ ಪುತ್ತಳಿಗೆ ಹಾಗೂ ಅಮಟೂರು ಬಾಳಪ್ಪ ಹಾಗೂ ಸಂಗೊಳ್ಳಿ ರಾಯಣ್ಣನ ಪುತ್ತಳಿಗೆ ಮಾಲಾರ್ಪಣೆ ಮಾಡಿದರು. ಇದೇ ಮೊದಲ ಬಾರಿ ಕೋಟೆ ಆವರಣದೊಳಗೆ ಕೋಟೆ ಗೋಡೆಯ ಗುಂಟು ಸ್ಥಾಪಿಸಲಾಗಿರುವ ವಸ್ತು ಪ್ರದರ್ಶನ ಮೇಳವನ್ನ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಉದ್ಘಾಟಿಸಿದರು. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರದ ವತಿಯಿಂದ ಸ್ಥಾಪಿಸಲಾಗಿರುವ 128 ಮಳಿಗೆಗಳಿಗೆ ಜನರು ತಂಡೋಪತಂಡವಾಗಿ ಭೇಟಿ ನೀಡಿದರು. ಕೃಷಿ, ಆರೋಗ್ಯ, ಮೀನುಗಾರಿಕೆ, ಪಶುಪಾಲನೆ, ಗ್ರಾಮೀಣಾಭಿವೃದ್ಧಿ, ಕೃಷಿ ಯಂತ್ರೋಪಕರಣ ಸೇರಿದಂತೆ ವಿವಿಧ ಮಳಿಗೆಗಳನ್ನು ಗಣ್ಯರು ವೀಕ್ಷಿಸಿದರು. ನೋಡಿ, ದಸರಾ ಇರೋದು 200 ವರ್ಷದಿಂದ ಪ್ರಾರಂಭ ಆಗಿದೆ, ನಮ್ಮದು 25 ವರ್ಷದಿಂದ ಆಗಿದೆ. ಅದಕ್ಕೆ ಬೆಳೆಯಲಿಕ್ಕೆ ಟೈಮ್ ಬೇಕಾಗ್ತದೆ. ಸೊ ನಾವು 3 ಕೋಟಿ ಸರ್ಕಾರ ಕೊಡ್ತಾ ಇದೆ. ಸೊ ಮೈಸೂರಿಗೆ ಇದಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ, ಆದರೂ ಕೂಡ ಸರ್ಕಾರ 3 ಕೋಟಿ ರೂಪಾಯಿ ಅಂತ ಕೊಡ್ತಾ ಇದೆ. ಏನು ಕಡಿಮೆ ಏನಿಲ್ಲ, ಮಾಡ್ತೀವಿ, ಒಳ್ಳೆ ರೀತಿಯಿಂದ ಮಾಡ್ತೀವಿ. ಈ ನಮ್ಮ ಅವಧಿಯಲ್ಲಿ ನಾವು ಮಾಡ್ತೀವಿ, ನಮ್ಮ ಅವಧಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಸ್ತ ಬಂಧು ಬಾಂಧವರಿಗೆ ಮೊದಲನೇದಾಗಿ ವಿಜಯದಶಮಿ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ, ನಮ್ಮ ಹೆಮ್ಮೆಯ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನ ಉತ್ಸವವನ್ನು ಪ್ರತಿ ಬಾರಿ ಆಚರಣೆ ಮಾಡುವ ಹಾಗೆ ಈ ಬಾರಿ ಕೂಡ ಅದ್ಧೂರಿಯಿಂದ ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಂಸದರಾದ ಮಂಗಳ ಅಂಗಡಿ, ಚೆನ್ನಮ್ಮನ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರ್ಷಲ್ ಬೋಯರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರಭಾವತಿ, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮಹಂತೇಶ್ ಮುರುಗೋಡ ಮತ್ತಿತರರು ಉಪಸ್ಥಿತರಿದ್ದರು. ಈರನಗೌಡ ಶೀಲವಂತರ್, ಅಮೋಕ್ ಟಿವಿ, ಬೆಳಗಾವಿ. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.